ಶಿವಮೊಗ್ಗದಲ್ಲಿ ನಿನ್ನೆ ರಾತ್ರಿ ದುಷ್ಕರ್ಮಿಗಳು ರಸ್ತೆ ಬದಿ ನಿಲ್ಲಿಸಿದ್ದ ಸಾಲು ಸಾಲು ಕಾರುಗಳ ಗ್ಲಾಸ್ಗಳನ್ನ ಪೀಸ್ ಪೀಸ್ ಮಾಡಿದ್ದಾರೆ. ಗಾಂಧಿ ಬಜಾರ್ ಭಾಗದ ಸಿದ್ದಯ್ಯ ರಸ್ತೆ, ಎಂಕೆಕೆ ರಸ್ತೆ ಹಾಗೂ ಗಲ್ಲಿಗಳಲ್ಲಿ ನಿಲ್ಲಿಸಿದ್ದ ಐಷಾರಾಮಿ ಕಾರುಗಳು ಸೇರಿದಂತೆ ಸುಮಾರು 35 ಕಾರುಗಳ ಗ್ಲಾಸ್ ಅನ್ನ ರಾಡ್ನಿಂದ ಹೊಡೆದು ಬುಡಿಗಟ್ಟಿದ್ದಾರೆ. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಬೈಕ್ನಿಂದ ಬಂದ ಕಿಡಿಗೇಡಿಗಳ ಗುಂಪೊಂದು ಈ ದುಷ್ಕೃತ್ಯವನ್ನ ಆಯಸಗಿದೆ ಎನ್ನಲಾಗಿದೆ. ಈ ಸಂಬಂಧ ಸಂಸದ ಬಿವೈ ರಾಘವೇಂದ್ರ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಘಟನೆ ಸಂಬಂಧ ಈಗಾಗಲೇ ಇಬ್ಬರನ್ನ ಬಂಧಿಸಲಾಗಿದೆ. ಗಾಂಧಿ ಬಜಾರ್ ಭಾಗದಲ್ಲಿ ಈ ರೀತಿಯ ಘಟನೆಗಳು ಪದೇ ಪದೇ ಸಂಭವಿಸುತ್ತಿವೆ. 6-7 ತಿಂಗಳ ಹಿಂದೆ ಬೈಕ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಕೋಮು ಬೀಜವನ್ನ ಬಿತ್ತುವ ಪ್ರಯತ್ನಗಳು ನಡೆದಿತ್ತು. ಕುಡಿದು ಅಥವಾ ಗಾಂಜಾ ಸೇವನೆ ಮಾಡಿ ಹೀಗೆ ಮಾಡಲಾಗಿದೆ ಎಂಬ ಗುಮಾನಿ ಇದೆ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆಗೆ ಆದೇಶಿಸಿದ್ದೇನೆ ಎಂದಿದ್ದಾರೆ. ಸಮಾಚಾರ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರ ಸುದ್ದಿಗಳನ್ನು ನಿರೀಕ್ಷಿಸಿದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ. ಸುಮಾರು 30-35 ಕಾರ್ಗಳ ಗ್ಲಾಸನ್ನು ಹೊಡೆದಂತ ಒಂದು ದುಷ್ಕೃತ್ಯವನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ರೀತಿಯಂತಹ ಘಟನೆಗಳು ಪದೇ ಪದೇ ಕಳೆದ 6-7 ತಿಂಗಳ ಕೆಳಗೆ ಬೈಕ್ಗಳಿಗೆ ಬೆಂಕಿ ಹಚ್ಚುವಂತ ಕೆಲಸಗಳು ನಡೀತು. ಕೋಮು ಬೀಜವನ್ನು ಕೂಡ ಬಿತ್ತುವಂತ ಕೆಲಸಗಳನ್ನು ಕೂಡ ಈ ಒಂದು ಸ್ಥಳದಲ್ಲೇ ಪದೇ ಪದೇ ಆಗ್ತಾ ಇದೆ. ಹಾಗಾಗಿ ಇದೆಲ್ಲೋ ಒಂದು ಕಡೆ ಕುಡಿದ ಆಮೇಲಿನಲ್ಲೋ ಅಥವಾ ಬೇರೆ ಗಾಂಜಾ ಈ ಥರ ತೆಗೆದುಕೊಂಡಿದ್ದಂತೂ ಕೂಡ ಚರ್ಚೆ ಇದೆ. ಅಷ್ಟಕ್ಕೆ ಮಾತ್ರ ಇದು ಸೀಮಿತ ಆಗಿದೆ ಅಂತ ನಂಗೆ ಅನಿಸ್ತಾ ಇಲ್ಲ. ಇದು ಅವರು ಉಪಯೋಗಿಸಿದಂಥ ಆ ಗಾಜು ಹೊಡಿಲಿಕ್ಕೋಸ್ಕರ ಗ್ಲಾಸ್ ಹೊಡಿಲಿಕ್ಕೋಸ್ಕರ ಉಪಯೋಗಿಸಿದಂಥ ರಾಡ್ ಉಪಯೋಗಿಸಿದರು. ಈಗ ಬೇರೆ ಕುಡಿದು ಆಮೇಲೆ ಆದರೆ ಅದಕ್ಕೆ ಕಲ್ಗಿಲ್ ತೊಗೊಂಡು ಹೊಡೆದು ಹೋಗ್ತಿರ್ತಾರೆ. ಆದರೆ ಇವರು ರಾಡ್ಗಿಡ ಹೋಗುತ್ತೆ ಉದ್ದೇಶಪೂರ್ವಕವಾಗಿ ಇದು ಮಾಡಿದ ರೀತಿ ನಡೀತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ ಗೌರವಿತ ನಮ್ಮ ರಕ್ಷಣಾಧಿಕಾರಿಗಳಿಗೆ ಈಗಾಗಲೇ ವಿನಂತಿ ಮಾಡಿಕೊಂಡಿದ್ವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗಾಗಲೇ ಭೇಟಿ ಮಾಡಿದ್ದಾರೆ. ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಮತ್ತು ಈ ಭಾಗದ ಜನ ಒಂಥರ ಆತಂಕದಲ್ಲಿದ್ದಾರೆ. ಪದೇ ಪದೇ ರೀತಿಯಂಥ ಘಟನೆಗಳು ಆಗ್ತಿರೋದ್ರಿಂದ ಜನರು ಕೂಡ ಆತಂಕದಲ್ಲಿದ್ದಾರೆ. ಅದಕ್ಕೆ ಇದು ಕೇವಲ ಇದು ಕಾರ್ ಗ್ಲಾಸು ಯಾವುದೋ ಕುಡಿದು ಗಾಂಜಾದಲ್ಲಿ ಏನೋ ಮತ್ತೆ ಮಾಡಿದ್ರು ಅನ್ನೋಕ್ಕಿಂತ ಒಂದು ದೂರಾಲೋಚನೆ ಬೇರೆ ಬೇರೆ ಇದೆ ಅನ್ನೋ ರೀತಿಯಲ್ಲಿ ಇದು ಒಬ್ಬ ಸಂಸದ ಸದಸ್ಯನ ನನಗೂ ಕೂಡ ಇಲ್ಲಿ ಕೆಲವು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ. ಹಾಗಾಗಿ ಈ ತನಿಖೆ ಇದು ಕೇವಲ ಗಾಜು ಹೊಡೆದು ಹೋದರೂ ಇದು ಸೀಮಿತ ಅಲ್ಲ. ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಜಿಲ್ಲಾಡಳಿತ ವ್ಯವಸ್ಥೆಗೆ ನಮ್ಮ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಕಾಯೋಣ. ಮತ್ತು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಡ್ತೀನಿ, ಇದು ಯಾವುದೇ ಕಾರಣಕ್ಕೂ ಕೂಡ ನಾಳೆ ಬೇರೆ ಬೇರೆ ಅಂತ ಘಟನೆಗಳಿಗೆ ಅವಕಾಶ ಮಾಡಿಕೊಡೋದು ಬೇಡ. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಸಾವು ನೋವುಗಳ ಸಂಖ್ಯೆ ಆಗ್ತಾ ಇದೆ, ಅಧಿಕಾರಿಗಳು ಕೂಡ ಸಾಕಷ್ಟು ಒತ್ತಡ ಇದೆ. ಈ ಸಂದರ್ಭದಲ್ಲಿ ಶಾಂತಿಯಿಂದ ದಯವಿಟ್ಟು ನಮ್ಮ ಎಲ್ಲ ಸ್ನೇಹಿತರು ಕಾರ್ಯಕರ್ತರು ಸಹಕಾರ ಕೊಡಬೇಕು ಅಂತ ಕೂಡ ವಿನಂತಿ ಮಾಡ್ಕೊತೀವಿ. ಮತ್ತೆ ಇದೇನು ನಡೆದಿದೆ ಇದು ಇನ್ನೊಮ್ಮೆ ಆಗದ ರೀತಿಯಲ್ಲಿ ಏನೇನು ಗಮನ ಕೊಡಬೇಕು, ಇದು ಪದೇ ಪದೇ ಆಗ್ತಾ ಇದೆ, ಆಗದ ರೀತಿಯಲ್ಲಿ ವಿಶೇಷವಾಗಿ CCTV ಕ್ಯಾಮ್ರಾಗಳ ಒಂದು ವ್ಯವಸ್ಥೆ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಇದಕ್ಕೆ ಏನು ಆದ್ಯತೆ ಕೊಡಬೇಕು? ಯಾಕೋ ಸ್ಮಾರ್ಟ್ ಸಿಟಿ ಒಳಗೆ ಪ್ರಾವಿಷನ್ ಮಾಡಿದ್ದೀವಿ, ಇದು ಒಂದು ತುದಿ ಮುಡಿಸೋದು ಅಧಿಕಾರಿ ಮಾಡಬೇಕು, ಎಲ್ಲ ಗಮನ ಕೊಡ್ತೀನಿ. ರಕ್ಷಣಾಧಿಕಾರಿಗಳು ಕೂಡ ಕೂಡ ಈಗಾಗಲೇ ಫೋನಲ್ಲಿ ಮಾತಾಡಿದ್ದೀನಿ. ಮತ್ತು ಇಲ್ಲಿಗೆ ನಾನು ಭೇಟಿಯನ್ನು ಕೊಡ್ತಾ ಇದ್ದೀನಿ. ಯಾರದು ದುಷ್ಕೃತ್ಯ ಮಾಡುವಂಥ ಕೆಲಸ ಕುಡಿದ ಅಮಲ್ನಲ್ಲಿ ಈ ಗಾಂಜಾ ಸೇವನೆ ಮಾಡಿ ಈ ಥರ ನಡೆದಿದೆ ಅಂತಲೇ ಈಗಾಗಲೇ ರಾತ್ರಿ ಇಬ್ಬರನ್ನು ಅರೆಸ್ಟು ಕೂಡ ಮಾಡಿದ್ದಾರೆ. ನಾನು ಕೂಡ ಸ್ಪಾಟಿಗೆ ಹೋಗ್ತಾ ಇದ್ದೀನಿ. ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಯಾರಿಗೆ ತೊಂದರೆ ಆಗಿದೆ, ಅನ್ಯಾಯ ಆಗಿದೆ, ಅವ್ರಿಗೆ ಪರಿಹಾರ ಸಿಗ್ತದೆ. ಅದಕ್ಕೆ ಏನಾಗ್ಬೇಕು ನಾನು ಕೂಡ ಗಮನಿಸ್ತೇನೆ.